ಕೋಳಿ ತರ ಹೇಳೋರ್ ಕೇಳೋರ್ ಇಲ್ಲ ಅನ್ನೋ ಹಾಗೆ ತಿರ್ಗಾಡ್ತಿದಿರಲ್ಲ ನಡಿರಿ ಚಿಕ್ಕಮ್ಮ ಕರೀತಿದ್ದಾರೆ ನೀನ್ ಏನಾದ್ರೂ ಮನೆ ಅಟೆಂಡರ ಎಲ್ಲದಕ್ಕೂ ನಿಮ್ಮ ಚಿಕ್ಕಮ್ಮ ನಿನ್ನನ್ನೇ ಕಳಿಸ್ತಾರಲ್ಲ ಅಟೆಂಡರ್ ಗಾದ್ರು ಮನುಷ್ಯರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂತ ಗೊತ್ತಿರುತ್ತೆ ಆದ್ರೆ ನಿಮಗೆ ಆ ಪದದ ಅರ್ಥನೂ ಗೊತ್ತಿಲ್ವೇ ಮರ್ಯಾದಸ್ನ ಕರಿಯೋದಿಕ್ಕೆ ಮರ್ಯಾದೆ ಇರೋನೇ ಕಳಿಸಬೇಕು ಅಂತ ಈ ಮನೆಯವರಿಗೆ ಗೊತ್ತಿಲ್ಲ ಅನ್ಸುತ್ತೆ ಪಾಪ ಏನು ನನಗೆ ಮರ್ಯಾದೆ ಇಲ್ಲ ಅಂತೀರಾ ನೀನು ಬುಸ್ಕುಟಿ ತಕ್ಷಣ ಹೆದರ್ಕೊಂಡು ಮೂಲೆ ಸೇರಕ್ಕೆ ನೀವು ಮೇವ ಹಾಕಿ ಸಾಕ್ತಿರೋ ಇರುವೆ ಅಲ್ಲ ನಾನು ಸುಮ್ಮನೆ ನಿಮ್ಮ ಚಿಕ್ಕಮ್ಮ ಎಲ್ಲಿದ್ದಾರೆ ಅಂತ ತೋರಿಸ್ತಾಡಿ ಏನಮ್ಮ ಪಾರ್ವತಿ ದೇವಿ ತಮಗೆ ಅಡಿಗೆ ಗಿಡಗೆ ಮಾಡಕ್ ಬರುತ್ತೋ ಹೇಗೆ ನಿಮ್ಮ ಮನೆಯವರು ಅದನ್ನಾದರೂ ಕಲಿಸಿದರಾ ತಮಗೆ ನಮ್ಮ ಮನೆಯಲ್ಲಿ ಇರೋರು ಮನುಷ್ಯರೇ ನಾವು ಹೊಟ್ಟೆಗೆ ತಿನ್ನೋದು ಅನ್ನನೇ ಪರವಾಗಿಲ್ವೇ ಅನ್ನ ತಿನ್ನೋರಿಗೆ ಅನ್ನನು ಬೇಯಿಸಕ್ಕೆ ಬರುತ್ತೆ ಅಂದಂಗಾಯ್ತು ಅದು ಸರಿ ತಮಗೆ ಬರಿ ಅನ್ನ ಬೇಯಿಸಕ್ಕೆ ಬರುತ್ತೋ ಅಥವಾ ಬೇರೆ ಅಡಿಗೆನೂ ಮಾಡಕ್ಕೆ ಬರುತ್ತೋ ಯಾಕೋ ಅತ್ತೆ ಮನೆಗೆ ಬಂದ ಹೊಸ ಸೊಸೆ ಮೊದಲೇ ಅಡಿಗೆ ಮಾಡೋದಕ್ಕೆ ಇವತ್ತೇ ಒಳ್ಳೆ ದಿನ ಅಂತೆ ಬಾಬಾ ನಿನ್ನ ಕೈಯಾರೆ ಅಡಿಗೆ ಮಾಡಿ ಎಲ್ಲರಿಗೂ ನಿನ್ನ ಕೈರುಚಿ ತೋರಿಸುವಂತೆ ಬಾಮ್ಮಾ What? ನಾನ್ ಅಡಿಗೆ ಮಾಡಬೇಕಾ ಹೌದು ನೀನೇನೆ ಹಲೋ ಅಡಿಗೆ ಬರುತ್ತೆ ಅಂದೆ ಅದೇ ಮದುವೆಗೋ ಫಂಕ್ಷನ್ ಗೋ ಕ್ಯಾಟರಿಂಗ್ ಮಾಡೋದಿಕ್ಕೆ ಬರುತ್ತೆ ಅಂತ ಹೇಳಿಲ್ಲ ಇಷ್ಟು ಜನಕ್ಕೆ ನಾನ್ ಅಡಿಗೆ ಮಾಡಬೇಕಾ ಇದೇನ್ ಮನೆನಾ ಇಡಿ ಬೀದಿ ಜನ ಎಲ್ಲ ಇದೇ ಮನೆಯಲ್ಲಿ ಇದ್ದಿರಲ್ಲ ಆಗಲ್ಲ ಅನ್ಬೇಡಿ ಅದಕ್ಕೆ ಶಾಸ್ತ್ರದ ಪ್ರಕಾರ ನೀವೇ ಅಡಿಗೆ ಮಾಡಬೇಕು ಬೇಕಾದ್ರೆ ನಾನು ಮತ್ತೆ ಸುಧಾ ಅದಕ್ಕೆ ನಿಮಗೆ ಸಹಾಯ ಮಾಡ್ತೀವಿ ಅಡಿಗೆ ಮಾಡಕ್ಕೆ ಏನಿದೆ ಇಲ್ಲಿ ಗ್ಯಾಸ್ ಇಲ್ಲ ಸ್ಟೋವ್ ಇಲ್ಲ ಮಿಕ್ಸಿ ಇಲ್ಲ ಕುಕ್ಕರ್ ಇಲ್ಲ ಅಡಿಗೆ ಮನೆ ಐಟಮ್ಸ್ ಯಾವುದು ಇಲ್ಲ ಯಾವುದು ಇಲ್ಲದೆ ಅಡಿಗೆ ಮಾಡು ಅಂದ್ರೆ ಏನು ಅಡಿಗೆ ತಾನಾಗ್ ತಾನೇ ಆಗ್ಬಿಡುತ್ತಾ ನಮ್ಮ ಮನೆಯಲ್ಲಿ ಇದೇ ಗ್ಯಾಸು ಇದೇ ಸ್ಟೌವ್ ಇದೇ ಗ್ರೈಂಡರು ಇದೇ ಮಿಕ್ಸಿ ಇವೆಲ್ಲ ಕುಕ್ಕರ್ಗಳು ಫ್ರೈ ಪ್ಯಾನ್ಗಳು ಇದೇ ಕಿಚನ್ ವೇರ್ ಗೊತ್ತಾಯ್ತಾ ಅಯ್ಯೋ ವಾವ್ ಕಿಚನ್ ವೇರಾ ಏನ್ ಸಕ್ಕತ್ ಆಗಿದೆ ಹಳೆ ಗುಜ್ರಿಗೆ ಹೋಗಿ ಇಂಥ ಅದ್ಭುತ ಐಟಮ್ ಗಳನ್ನ ಹುಡುಕಿದ್ರು ಸಿಗಲ್ಲ ನಮ್ಮ ತಾತನ ಕಾಲದ ಐಟಮ್ ಎಲ್ಲ ಇಟ್ಕೊಂಡು ಅಡಿಗೆ ಮಾಡು ಅಂದ್ರೆ ನಾನ್ಸೆನ್ಸ್ ಮಿಕ್ಸಿ ಇಲ್ವಂತೆ ಉಳ್ಕೊಳ್ಳಲ್ಲಿ ರುಬ್ಬೇಕಂತೆ ಎಲ್ಲ ನೋಡ್ತಾ ಇದ್ರೆ ಟೈಮ್ ಮಿಷಿನ್ ಅಲ್ಲಿ 50 ವರ್ಷದ ಹಿಂದೆ ಹೋಗಿದ್ದೀನಿ ಅನ್ನೋ ಅನ್ಸ್ತಾ ಇದೆ ಇಷ್ಟಕ್ಕೂ ನಿಮ್ ದೃಷ್ಟಿಲಿ ಸೊಸೆ ಅಂದ್ರೆ ಏನು ಅಕ್ಕಿ ರಾಗಿನ ರುಬ್ಕೊಂಡು ಅಡ್ಗೆ ಮನೆಗೆ ಅಂಟ್ಕೊಂಡಿರೋಳ ಅಥವಾ ಅಡ್ಗೆ ಮನೆ ಗೋಡೆಗೆ ಅಂಟಿರೋ ಮಸ್ತಿನ ಅಲ್ಲ ಮನೆ ಸೊಸೆ ಅಂದ್ರೆ ನಮ್ಮ ದೃಷ್ಟಿಲಿ ಗೃಹಲಕ್ಷ್ಮಿ ಎಲ್ಲರಿಗೂ ಅನ್ನ ಕೊಡೋ ಅನ್ನಪೂರ್ಣ ಇರೋ ದೊಡ್ಡದಾಗಿ ಉಪಕಾರ ಮಾಡೋ ತರ ಎರಡು ಬಿರುದುಗಳನ್ನ ಕೊಟ್ಬಿಟ್ರೆ ಫುಲ್ ಉಬ್ಬೋಗಿ ಹಿಟ್ಟನ್ನ ರುಬ್ತೀನಿ ಅನ್ಕೊಂಡಿದ್ದೀರಾ ಗೃಹಲಕ್ಷ್ಮಿ ಅಂದ್ರು ಅಷ್ಟೇ ಅನ್ನಪೂರ್ಣೆ ಅಂದ್ರು ಅಷ್ಟೇ ನಾನು ಇದಕ್ಕೆಲ್ಲ ಜಗ್ಗೋಳಲ್ಲ ನೋಡಮ್ಮ ಪಾರ್ವತಿ ಇವಾಗ ಏನು ನೀನ್ ಅಡಿಗೆ ಮಾಡ್ತೀಯಾ ಇಲ್ವಾ ಅದನ್ನ ಹೇಳು ಅಥವಾ ಬೇರೆ ಏನಾದ್ರೂ ನೆಪ ಹೇಳಿ ತಪ್ಪಿಸ್ಕೊಳ್ಳೋಣ ಅಂತಿದ್ರೆ ಅದನ್ನಾದ್ರೂ ನೇರವಾಗಿ ಹೇಳ್ಬಿಡು ನಿಮ್ಮ ಮನೆಯಲ್ಲಿ ನಿನಗೇನು ಅಡಿಗೆ ಕಲಿಸಿಲ್ಲ ಅಂತ ಸುಮ್ಮನಿರ್ತೀವಿ ಅಥವಾ ನಿಮ್ಮ ಮನೆಯವರು ನಿನ್ನನ್ನ ಉಂಡಾಡಿ ಗುಂಡಮ್ಮನ ತರ ಬೆಳೆಸಿದ್ದಾರೆ ಅಂತ ಅನ್ಕೋತೀವಿ ತನಗೆ ಇಷ್ಟ ಆದ್ಲು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಬಲವಂತವಾಗಿ ಹೊತ್ಕೊಂಡು ಬಂದು ಮದ್ವೆ ಆಗೋ ತರ ರಾವಣಾಸುರನ್ನ ಬೆಳೆಸಿದ್ರ ನೀವು ಆದ್ರೆ ನಮ್ಮ ಅಮ್ಮಮ್ಮ ನನ್ನನ್ನ ಸಂಸ್ಕಾರದಲ್ಲೇ ಬೆಳೆಸಿದ್ದಾರೆ ಅವ್ರ ಬಗ್ಗೆ ಮಾತಾಡೋ ಅರ್ಹತೆ ನಿಮ್ ಯಾರಿಗೂ ಇಲ್ಲ ಅಂದ್ರೆ ನಮ್ಮ ಪಾರ್ವತಿಯವ್ರಿಗೆ ಒಬ್ರು ಅಜ್ಜಿ ಇದ್ದಾರೆ ಅಂತಾಯ್ತು
ಅದು ಸರಿ, ಇನ್ಯಾರ್ಯಾರಮ್ಮ ಇದ್ದಾರೆ ನಿಮ್ಮ ಮನೆಯಲ್ಲಿ? ಮನುಷ್ಯರಿದ್ದಾರೆ ವಾಸ್ತವದಲ್ಲಿ, ಪ್ರೆಸೆಂಟ್ ಟೈಮಲ್ಲಿ, ಅಂದರೆ ಈ ಕಾಲದಲ್ಲಿ ಬದುಕೋ ಮನುಷ್ಯರಿದ್ದಾರೆ. ಈಗ ಅವೆಲ್ಲ ಯಾಕೆ? ನೀವು ನನ್ನ ಬೆಳೆಸಿದೋರ ಬಗ್ಗೆ ಮಾತಾಡಿದ್ರಿ ಅಲ್ವಾ, ನನ್ನ ಅವ್ರು ಹೇಗೆ ಬೆಳೆಸಿದ್ದಾರೆ ಅಂತ ತೋರಿಸ್ತೀನಿ. ನೀವೆಲ್ಲ ಹೋಗಿ ಇಲ್ಲಿಂದ. ಈ ಹಳೆ ಕಾಲದ ವಸ್ತುಗಳಿಂದಾನೆ ಅಡುಗೆ ಮಾಡಿ ತೋರಿಸ್ತೀರಿ. ಅಮ್ಮ ತಾಯಿ, ಅಟ್ಲೀಸ್ಟ್ ಈ ಮನೆಯಲ್ಲಿ ಮ್ಯಾಚ್ ಬಾಕ್ಸ್ ಆದರೂ ಇದೆಯಾ, ಅಥವಾ ಬೆಂಕಿನೂ ನೀನೇ ತಯಾರಿಸ್ಬೇಕು ಅಂತ ಕೈಗೆ ಕಲ್ಗಳು ಕೊಡ್ತೀರಾ? ಮಾತು ಬರುತ್ತೆ ಅಂತ ವಿವೇಕ ಮೀರಿ ಮಾತಾಡಬಾರ್ದು. ಅದು ಬರೀ ಅಡುಗೆ ಒಲೆ ಅಲ್ಲ, ಯಜ್ಞದ ಒಲೆ. ಇವನ್ನೆಲ್ಲ ಬಳಸ್ಕೊಂಡು ಹೋಮದ ಜ್ಯೋತಿ ಬೆಳಗಿಸು. ತುಪ್ಪ ಸಮರ್ಪಣೆ ಮಾಡು. ಅಗ್ನಿ ಪುರುಷನಿಗೆ ನಮಸ್ಕಾರ ಮಾಡು. ಘಮಘಮ ಅನ್ನೋ ಪರಿಮಳದಿಂದ ವಾಯುದೇವರನ್ನ, ಬೆಂಕಿಯುಗಳ ಹೊಗೆಯಿಂದ ನೀಲಾಕಾಶನ, ಅಗ್ನಿ ಪುನೀತಗೊಳಿಸಿದ ಬೂದಿನ, ಕೊನೆಯಲ್ಲಿ ಪ್ರೋಕ್ಷಣೆ ಮಾಡಿದ ನೀರಿನ, ಈ ಎಲ್ಲ ಪಂಚಭೂತಗಳನ್ನ ಬೆರೆಸಿ ಈ ಪವಿತ್ರ ಕಾರ್ಯನ ನೆರವೇರಿಸಿದ್ರೆ ಜೀವ ಸಂತೃಪ್ತಿಯಾಗುತ್ತೆ. ಹೆಣ್ಣು ಅಂದರೆ ಅಡುಗೆ ಮನೆ ಗೋಡೆಗಂಟಿದ ಮಸಿಯಲ್ಲ, ಸಾಕ್ಷಾತ್ ಅನ್ನಪೂರ್ಣ ದೇವಿಯ ಅಪರಾವತಾರ. ಕಡಿಮೆ ಬೆಂಕಿಲಿ ಅಡುಗೆ ಮಾಡಿದ್ರೆ ಆ ಪದಾರ್ಥದಲ್ಲಿರೋ ಜೀವಸತ್ವ ಹಾಗೆ ಉಳಿಯುತ್ತೆ. ಮನುಷ್ಯನಿಗೆ ಆಯಸ್ಸು, ಆರೋಗ್ಯ ಎಲ್ಲಾನು ವೃದ್ಧಿ ಆಗುತ್ತೆ. ಅಡುಗೆ ರುಚಿ ಮೇಲೆ ಅಡುಗೆ ಮಾಡೋ ವ್ಯಕ್ತಿಯ ಭಾವನೆಗಳು, ರೋಷಾವೇಶಗಳು ಕೂಡ ಪರಿಣಾಮ ಬೀಳುತ್ತೆ. ಅದಕ್ಕೆ ಅಡುಗೆನ ಬಹಳ ಭಕ್ತಿಯಿಂದ ಮಾಡಬೇಕು ಅಂತ ಹೇಳಿರೋದು ಹಿರಿಯರು. ಕೇಳಿಸ್ಕೊಂಡಿ ಅಲ್ಲಮ್ಮ, ಹೋಗು, ಇನ್ನಾದರೂ ಅಡುಗೆ ಶುರು ಮಾಡು. ನಿಮ್ದೇನು? ನಾವಿಬ್ರು ನಿಂಗೆ ಹೆಲ್ಪ್ ಮಾಡ್ತೀವಿ. ಅಗತ್ಯ ಇಲ್ಲ. ನಮ್ಮ ಮನೆಯವರು ನನ್ನ ಬೆಳೆಸಿರೋ ರೀತಿ ಬಗ್ಗೆ ನಿಮ್ ಚಿಕ್ಕಮ್ಮ ನನಗೆ ಪ್ರಶ್ನೆ ಮಾಡಿದ್ದಾರೆ. ಇಷ್ಟು ಸಾಕು ನನ್ನ ಛಲನ ಬಡ್ದೆಪ್ಸೋದಕ್ಕೆ. ಎಲ್ಲ ನಾನೇ ಮಾಡ್ಕೋತೀನಿ. ನನಗೆ ಯಾರ ಸಹಾಯನೂ ಬೇಡ, ಯಾರ ಅನುಕಂಪನೂ ಬೇಡ. ನೀವು ಹೋಗಿ ಹೋಗಿ ಅಂದೆ. ದುರ್ಗಾದೇವಿ ಮೊಮ್ಮಗಳು ಅಂದ್ರೆ ಏನ್ ತಮಾಷೆನ, ಯಾರ್ಗು ಕಮ್ಮಿ ಇಲ್ಲ, ಯಾರು ಕೆಮ್ಮಂಗಿಲ್ಲ. ಎಲ್ಲದಕ್ಕೂ ಸೈ, ಏನೇ ಕೊಟ್ರು ಜೈ. ತಿನ್ನಕ್ ಮುಂಚಿನ ಪ್ರಾರ್ಥನೆನಾ? ಯಾಕೆ ಮಾಡಬಾರ್ದ? ನಾನ್ ಮಾಡಿರೋ ಅಡುಗೆ ಚೆನ್ನಾಗೇ ಇರುತ್ತೆ. ಹೆದರ್ಕೊಂಡು ಪ್ರಾರ್ಥನೆ ಮಾಡಿ ತಿನ್ನೋ ಅಂತದೇನು ಇಲ್ಲ. ಅನ್ನ ತಿನ್ನೋಕೆ ಪ್ರಾರ್ಥನೆ ಮಾಡ್ಬೇಕಾ? ವಿಚಿತ್ರ ಜನ,
ನನಗೆ ಹೊಟ್ಟೆ ಹಸಿವಾದ್ರೆ ಪ್ರಾರ್ಥನೆ ಗಿರ್ತನೆ ಏನು ಮಾಡಲ್ಲ, ಹೊಟ್ಟೆ ತುಂಬೋ ತನಕ ಬಕ್ಕ ಬಕ್ಕ ಅಂತ ತಿಂತಾ ಇರದೆ. ನನಗೆ ಆ ಕ್ಷಣದ ಹಸಿವು ನೀಗ್ಬೇಕಷ್ಟೇ. ಸದ್ಯ ಕೊನೆಗೂ ತಿನ್ನೋದಕ್ಕೆ ಶುರು ಮಾಡಿದ್ರಲ್ಲ ನನ್ ಪುಣ್ಯ. ಒಂದೇನು ಎರಡೆರಡು ಹಾಕ್ತೀನಿ ತಿನ್ನು. ಅದ್ಗೆ ನಿಜವಾಗ್ಲೂ ಹೇಳ್ತೀನಿ, ನೀವು ಮಾಡಿರೋ ಅಡುಗೆ ತುಂಬಾ ಚೆನ್ನಾಗಿದೆ. ಇನ್ಯಾವತ್ತು ಯಾರು ನನ್ನ ಬೆಳೆಸಿದ್ರ ಬಗ್ಗೆ ಹಗುರವಾಗಿ ಮಾತಾಡಬಾರ್ದು ಅಂತ ಹೇಳು ಸದ್ಯ. ಶಂಕರ, ಅಡುಗೆ ಮಾಡೋರ ಮನಸ್ಥಿತಿ ಅವ್ರು ಮಾಡೋ ಅಡುಗೆ ರುಚಿಲಿ ಗೊತ್ತಾಗುತ್ತೆ ಅಂತ ಹೇಳಿದ್ದೆ ಅಲ್ವಾ. ಅಡುಗೆ ತುಂಬಾ ಚೆನ್ನಾಗಿದೆ. ತೇಟ್ ನನ್ನ ಸೊಸೆ ರಾಣಿ ಆಡೋ ಮಾತಿನ ಥರಾನೆ ಕಾರ್ವಾಗಿ ಘಾಟಾಗಿ. ನನ್ನ ಮಾತು ಅಷ್ಟೇ ಅಲ್ಲ, ನನ್ನ ಮನಸ್ಸು ಎಷ್ಟು ಖಾರ ಘಾಟಿ ಅಂತ ತೋರಿಸ್ತೀನಿ. ನಮ್ಮ ಅಮ್ಮಮ್ಮ ನನ್ನನ್ನು ಸಾಕಿರೋ ರೀತಿನ ಅವಮಾನಿಸ್ತೀರ. ನಿಮ್ಗೆ ಉಪ್ಪು ತಿನ್ಸಿ ನೀರು ಕುಡಿಸ್ದೆ ಬಿಡಲ್ಲ ನಾನು. ನಿಧಾನಕ್ಕೆ ತಗೊಳ್ಳಿ. ಇಷ್ಟೇ ಅಲ್ಲ, ಪಾಯಸ ಕೂಡ ಇದೆ, ಅದನ್ನು ಬಡಿಸ್ತೀನಿ. ಹೌದಾ ಅಕ್ಕೆ? ಬೇಗ ತಗೊಂಬನ್ನಿ, ನನ್ಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ. ಲೋಕನ ಉಳ್ಸೋಕೋಸ್ಕರ ಗಂಟ್ಲಲ್ಲಿ ವಿಷ ಇಟ್ಕೊಂಡಿದ್ದ ಅಂತ ಹೇಳ್ತಿದ್ದಲ್ಲ, ಈಗ ನೀನು ಅದಕ್ಕೇನು ಉಳ್ಸೋಕೋಸ್ಕರ ಗಂಟಲ್ಲಿ ಉಪ್ಪಿಟ್ಕೊಂಡಿದ್ಯಾ? ಯಾಕಪ್ಪ ಇಷ್ಟೊಂದು ಬೇಜಾರಲ್ಲಿದ್ಯಾ? ಏನು ಅಂತ ಹೇಳಿ ಚಿಕ್ಕಪ್ಪ, ಈ ಟೈಮಲ್ಲಿ ಪಾರು ಹಬ್ಬಕ್ಕೆ ಅಂತ ಮನೆಗೆ ಬರ್ತಿದ್ರು, ಒಂದ್ ನಿಮಿಷನೂ ನಮ್ಮನ್ನ ಗೋಳೆ ಕೇಳದೆ ಬಿಡ್ತಾ ಇರ್ಲಿಲ್ಲ. ಅಷ್ಟೇ ತಮಾಷೆ ಮಾಡ್ಕೊಂಡು ನಮ್ ಕಾಲ್ ಹೇಳ್ಕೊಂಡು ಚುಡಾಯಿಸ್ಕೊಂಡು ಈ ಮನೆನ ಸ್ವರ್ಗ ಮಾಡ್ತಾ ಇದ್ಲು. ಆದ್ರೆ ಈಗ ಸಂಭ್ರಮದಿಂದ ಆಚರಿಸ್ಬೇಕಾಗಿರೋ ಹಬ್ಬನ ನಾವು ಆಚರಿಸಕ್ ಆಗ್ತಾ ಇಲ್ಲ. ಅವಳಿ ಮನೆಗೆ ಬಂದಾಗ ಇರ್ತಾ ಇದ್ ನಗು, ಸಂತೋಷ, ತುಂಟಾಟ ಅದ್ ಯಾವ್ದು ಇಲ್ಲ. ಸಮಾಧಾನ ಮಾಡ್ಕೋ ಪ್ರತಾಪ್, ಎಲ್ಲೋ ಒಂದ್ ಕಡೆ ಚೆನ್ನಾಗಿದ್ದೀನಿ ಅಂತ ಹೇಳಿ ಫೋನ್ ಮಾಡಿದ್ಲಲ್ಲ, ಮತ್ತೆ ಟೆನ್ಷನ್ ಮಾಡ್ಕೋತ್ಯಾ? ಎಲ್ಲೋ ಒಂದ್ ಕಡೆ ಇದ್ದಾಳೆ ಅನ್ನೋದು ನಿಜ ಚಿಕ್ಕಪ್ಪ, ಆದ್ರೆ ಎಲ್ಲಿ ಹೋಗಿದ್ದಾಳೆ, ಯಾಕೆ ಹೋಗಿದ್ದಾಳೆ, ನಮ್ಮಿಂದ ಅದನ್ನೆಲ್ಲ ಯಾಕೆ ಮುಚ್ಚಿಟ್ಟಿದ್ದಾಳೆ,
ಏನೋ ಕಾರಣ ಇರಬಹುದು ನಮಗೆ ಫೋನ್ ಮಾಡ್ತಾ ಇರೋಷ್ಟು ನಮಗೆ ಯಾವ ಗುಟ್ಟು ಬಿಟ್ಕೊಡದೇ ಇರೋ ಸೀಕ್ರೆಟ್ ಆದ್ರೂ ಏನಿರುತ್ತೆ ಹೇಳ್ಕೊಳ್ಳೋ ಹಾಗಿದ್ದಿದ್ರೆ ಹೇಳ್ತಿದ್ಲು ಅಲ್ವಾ ನನಗೆ ಯಾಕೋ ಅವಳು ತುಂಬಾ ರಿಸ್ಕ್ ಇರೋ ಕೆಲಸಕ್ಕೆ ಕೈ ಹಾಕಿದಳೆ ಅಂತ ಅನ್ಮನ ಏ ಹಾಗೆಲ್ಲ ಏನಿರಲ್ಲ ಕಣ ಅಮ್ಮಮ್ಮನ ಹತ್ರ ಸುಳ್ಳು ಹೇಳಿರಬಹುದು ಆದ್ರೆ ನನ್ನ ಹತ್ರ ಸಿದ್ದುನ ಹತ್ರ ಅವಳು ಯಾವತ್ತೂ ಸುಳ್ಳು ಹೇಳಲ್ಲ ಚಿಕ್ಕಪ್ಪ ಈಗಲೂ ಸುಳ್ಳೆಲ್ಲೋ ಹೇಳಿದಾಳೆ ಅವಳು ಮಾಡ್ತಿರೋ ಕೆಲಸನ ರಹಸ್ಯವಾಗಿ ಇಟ್ಟಿದಾಳೆ ಅಷ್ಟೇ ಅವಳು ಬಂದ್ರೆ ನೀನೇ ಬೇಕಾದ್ರೆ ನೋಡು ಅಷ್ಟಾದ್ರೆ ಸಾಕು ನಾವು ಸ್ವಲ್ಪ ನಿಮ್ಮದೇ ಇರಬಹುದು ಚಿಕ್ಕಪ್ಪ ಶಬ್ದ ಇಲ್ಲಿ ಯಾರು ತಮಟೆ ಬಾರಿಸ್ತಾ ಇದ್ದಾರೆ ಹಬ್ಬ ಅಂದ್ರೇನು ಆಚರಣೆ ಅಂದ್ರೇನು ಸಂಭ್ರಮ ಅಂದ್ರೇನು ಈ ಮನೆಯವ್ರಿಗೆ ಅದ್ರ ಅರ್ಥ ಗೊತ್ತಿದ್ಯಾ ಯಾಂತ್ರಿಕವಾಗಿ ಆಚರಿಸೋ ಅದ್ದೂರಿ ವಿಧಿವಿಧಾನಗಳಿಗೆ ಏನಾದರೂ ಅರ್ಥ ಇದೆಯಾ ಆಡಂಬರದಲ್ಲಿ ಪೂಜೆ ಮಾಡಿಬಿಟ್ರೆ ಅದು ವ್ರತನ ತೋರ್ಕೆಗೆ ಬಲ್ವಂತಕ್ಕೆ ಮುಖದಲ್ಲಿ ಕಾಣಿಸ್ಕೊಳ್ಳೋ ನಗುನು ಒಂದ್ ನಗುನು ಅದು ಒಂದ್ ಸಂಭ್ರಮನ ಹೆಜ್ಜೆಗೊಂದ್ ನಿಯಮ ನೋಟಕ್ಕೊಂದ್ ಕಾನೂನು ತೊಟ್ಕೊಳ್ಳೋ ಬಟ್ಟೆಗೊಂದ್ ಧರ್ಮ ಎಲ್ಲಾದ್ರಲ್ಲೂ ಕಟ್ಟುಪಾಡು ಯಾರನ್ನೋ ಮೆಚ್ಚಿಸೋದಕ್ಕೆ ಕೀಲಿ ಕೊಟ್ಟ ಹಾಗೆ ನಡೆಸೋ ಹಬ್ಬ ಹರಿದಿನಗಳು ವ್ರತ ಹೋಮಗಳಿಗೆ ಏನಾದ್ರೂ ಬೆಲೆ ಇದೆಯಾ ಅಂತ ಹಬ್ಬ ಆಚರಣೆ ನಡೀತಾ ಇದ್ದಿದ್ದು ನಮ್ಮನೇಲಿ ನಮ್ಮ ಅಣ್ಣಂದಿರ ಜೊತೆಲೆ ಎಲ್ಲೋ ಹೇಳುವ ಇನ್ನು ಬಂದಿಲ್ವಾ ಪಾರು ನಾಳೆ ಪೊಲೀಸ್ ಆಗೋನ್ ಕೈಯಲ್ಲೂ ಕಳ್ತನ ಮಾಡಿಸ್ಬಿಟ್ಟಲೆ ಅಣ್ಣ ಪೊಲೀಸ್ ಆಗೋರ್ಗೆ ಇಂಥ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬಾನೇ ಮುಖ್ಯ ಯಾಕೆಂದ್ರೆ ಇಂಥ ಎಕ್ಸ್ಪೀರಿಯನ್ಸ್ ಮುಂದೆ ತುಂಬಾನೇ ಕೆಲ್ಸಕ್ಕೆ ಬರುತ್ತೆ ಏನ್ ಗೊತ್ತಾ ಪೊಲೀಸ್ ಆಗೋರ್ಗೆ ಕಳ್ಳು ಗುಣ ಇರ್ಬೇಕಂತೆ ಯಾಕೆ ಹೇಳು ಕಳ್ಳು ಜಡ್ನ ಈಸಿಯಾಗಿ ಹಿಡಿಬೋದಂತೆ ನಮ್ಮನೇಲಿ ನಿಂಗ್ ಕಾಟ ಕೊಡೋ ಒಂದ್ ಅಜ್ಜಿ ಇದಾರಲ್ಲ ಅವ್ರನ್ನ ತಂದಿಲ್ಲ ಹಾಕ್ಬಿಟ್ರೆ ಅಣ್ಣ ಅಮ್ಮಮ್ಮನ ಬಗ್ಗೆ ಮಾತಾಡಿದ್ರೆ ನಿನ್ನನ್ನು ಮರನ ಕೆತ್ತಿ ಸುಂದರವಾಗಿರೋ ಮೂರ್ತಿ ಮಾಡಬೇಕು ಅಂದ್ರೆ ಉಳಿ ಪೆಟ್ಟು ಬೀಳ್ಬೇಕಾಗಿರೋದು ಸಹಜನೇ ಅಲ್ವಾ ಚಿಕ್ಕಮ್ಮ ನೀವು ನಿಮ್ ಧರ್ಮನ ಪಾಲನೆ ಮಾಡಿ ಚೆನ್ನಾಗೆ ಪಾಠ ಕಲಿಸ್ತೀನಿ ಅವಳಿಗೆ ಮಾತ್ರ ಅಲ್ಲ ಶಂಕರ ನಿನಗೂ ಕಲಿಸ್ತೀನಿ ಇದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ನಾನೇ ದಟ್ಟಿನ ಪೆಟ್ಟಿನ ಒಪ್ಕೊಳ್ಳೇಬೇಕು ನಾನು ಹೇಳಿದ್ದನ್ನ ಮಾಡ್ಲೇಬೇಕು
ನಾನೇನೋ ಕೆಲಸ ಬಂದೆ ಅಂತ ಹೇಳಿದೆ. ನೀವು ಅದನ್ನ ನಂಬಿ ಸುಮ್ಮನಾಗಿರ್ಬೋದು, ಆದ್ರೆ ಅಣ್ಣ ನನ್ನ ಜೀವನದಲ್ಲಿ ಏನಾಗಿದೆ, ನಿಮ್ಮ ಮನೇಲಿ ಏನಾಗಿದ್ದೀನಿ, ಹೇಗಿದ್ದೀನಿ ಅಂತ ನಿಮಗೆ ಗೊತ್ತಾದ್ರೆ ಅದ್ ಹೇಗ್ ರಿಯಾಕ್ಟ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಸುಂದರವಾಗಿರೋ ಮೂರ್ತಿ ಮಾಡಬೇಕು ಅಂದ್ರೆ ಉಳಿ ಪೆಟ್ಟು ಬೀಳ್ಬೇಕಾಗಿರೋದು ಸಹಜನೇ ಅಲ್ವಾ ಚಿಕ್ಕಮ್ಮ? ನೀವು ನಿಮ್ ಧರ್ಮನ ಪಾಲನೆ ಮಾಡಿ. ಚೆನ್ನಾಗೆ ಪಾಠ ಕಲಿಸ್ತೀನಿ ಅವಳಿಗೆ ಮಾತ್ರ ಅಲ್ಲ ಶಂಕರ, ನಿನಗೂ ಕಲಿಸ್ತೀನಿ. ಇದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ನಾನೇನ್ ದಟ್ಟಿನ ಪೆಟ್ಟಿನ ಒಪ್ಕೊಳ್ಳೇಬೇಕು? ನಾನು ಹೇಳಿದನ್ನ ಮಾಡ್ಲೇಬೇಕು. ಮರನ ಕೆತ್ತಿ ಸುಂದರವಾಗಿರೋ ಮೂರ್ತಿ ಮಾಡಬೇಕು ಅಂದ್ರೆ ಉಳಿ ಪೆಟ್ಟು ಬೀಳ್ಬೇಕಾಗಿರೋದು ಸಹಜನೇ ಅಲ್ವಾ ಚಿಕ್ಕಮ್ಮ? ನೀವು ನಿಮ್ ಧರ್ಮನ ಪಾಲನೆ ಮಾಡಿ. ಚೆನ್ನಾಗೆ ಪಾಠ ಕಲಿಸ್ತೀನಿ ಅವಳಿಗೆ ಮಾತ್ರ ಅಲ್ಲ ಶಂಕರ, ನಿನಗೂ ಕಲಿಸ್ತೀನಿ. ಇದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ನಾನೇನ್ ದಟ್ಟಿನ ಪೆಟ್ಟಿನ ಒಪ್ಕೊಳ್ಳೇಬೇಕು? ನಾನು ಹೇಳಿದನ್ನ ಮಾಡ್ಲೇಬೇಕು. ಮರನ ಕೆತ್ತಿ ಸುಂದರವಾಗಿರೋ ಮೂರ್ತಿ ಮಾಡಬೇಕು ಅಂದ್ರೆ ಉಳಿ ಪೆಟ್ಟು ಬೀಳ್ಬೇಕಾಗಿರೋದು ಸಹಜನೇ ಅಲ್ವಾ ಚಿಕ್ಕಮ್ಮ? ನೀವು ನಿಮ್ ಧರ್ಮನ ಪಾಲನೆ ಮಾಡಿ. ಚೆನ್ನಾಗೆ ಪಾಠ ಕಲಿಸ್ತೀನಿ ಅವಳಿಗೆ ಮಾತ್ರ ಅಲ್ಲ ಶಂಕರ, ನಿನಗೂ ಕಲಿಸ್ತೀನಿ. ಇದನ್ನೆಲ್ಲ ಒಪ್ಕೊಳ್ಳೋದಕ್ಕೆ ನಾನೇನ್ ದಟ್ಟಿನ ಪೆಟ್ಟಿನ ಒಪ್ಕೊಳ್ಳೇಬೇಕು? ನಾನು ಹೇಳಿದನ್ನ ಮಾಡ್ಲೇಬೇಕು.